ಹಲೋ ಆಲ್ ಆ್ಯಂಡ್ ವೆಲ್ಕಮ್ ಟು ಸಿನ್ಮಾ ಕದರ್ ವಿಭಿನ್ನವಾದ ಪ್ರಮೋಷನ್ಸ್ಗಳಿಂದ ಸಕ್ಕ ಸದ್ದು ಮಾಡ್ತಿರೋ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಮೇಲ್ನೋಟಕ್ಕೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಥರ ಕಾಣಿಸ್ತಿದ್ದು ಅನೀಶ್ ಅವರ ಸಿನಿ ಕೆರಿಯರ್ನಲ್ಲಿ ಹಿಟ್ಟಾಗೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿವೆ ಸೊ ಟ್ರೈಲರ್ ಆಗಿದೆ ಟ್ರೈಲರ್ ನೋಡಿ ನಮ್ಗೇನು ಅನ್ನಿಸ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಇಲ್ಲಿಯ ಮುಖ್ಯ ಪಾತ್ರದಾರ ಹೆಸರು ಅರವಿಂದ್ ಸ್ವಾಮಿ ನೋಡೋಕ್ಕೆ ಫುಲ್ ಆರಾಮಾಗಿರೋ ಅರವಿಂದ್ ಸ್ವಾಮಿ ಲೈಫ್ನಲ್ಲಿ ಬರೀ ಟೆನ್ಷನ್ಗಳೇ ತುಂಬಿವೆ ಬೇಕಾಗಿದ್ದು ಕೂಡ ಅದೇ ಕ್ಯಾರೆಕ್ಟರ್ ಡಿಸೈನ್ ಸಖತ್ತಾಗೇನೋ ಇದೆ ಆದರೆ ಅವನಿಗೆ ಬರುವಂಥ ಚಾಲೆಂಜಸ್ಗಳು ಕೂಡ ಅಷ್ಟು ಸಖತ್ತಾಗಿರುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಇನ್ನು ಇಲ್ಲಿಯ ನಿರ್ದೇಶಕರ ಬಗ್ಗೆ ಮಾತಾಡಲೇಬೇಕು ಅಭಿಷೇಕ್ ಶೆಟ್ಟಿ ಇವರ ಹಿಂದಿನ ಎರಡು ಸಿನಿಮಾಗಳನ್ನ ಇರ್ತೀರಾ ಆ ಸಿನಿಮಾಗಳ ಟೆಂಪ್ಲೇಟ್ನಲ್ಲೇ ಈ ಸಿನಿಮಾ ಕೂಡ ಇದೆ ಅರವಿಂದ್ ಸ್ವಾಮಿ ತಾನಾಯಿತು ತಾನು ಕೆಲಸ ಆಯಿತು ಅಂತ ಕೂರೋ ಸಿನಿಮಾದ ಟ್ರೈಲರ್ ನೋಡಿದರೆ ನಿಮ್ಗೆ ಗೊತ್ತೇ ಇರುತ್ತೆ ಎಮೋಷ್ನಲ್ಸ್ ಕಾಮಿಡಿ ಜೊತೆ ಒಂದೊಳ್ಳೆಯ ಕತೆ ಕೂಡ ಇದೆ ಮಿಡಲ್ ಕ್ಲಾಸ್ ಲವ್ ಮ್ಯಾರೇಜ್ ಮನಿ ಆ್ಯಂಡ್ ಫ್ಯಾಮಿಲಿ ಇವುಗಳ ಸುತ್ತ ಸಿನಿಮಾದ ಕತೆ ಸುತ್ತುತ್ತೆ ಅರವಿಂದ್ ಸ್ವಾಮಿ ಲೈಫ್ನಲ್ಲಿ ಆಲ್ರೆಡಿ ಒಬ್ಬಳು ಹುಡುಗಿದಾಳೆ ಆಗಿದ್ದರೂ ಕೂಡ ಇನ್ನೊಬ್ಳು ಎಂಟ್ರಿ ಯಾಕಾಗುತ್ತೆ ಇಲ್ಲಿಂದ ಅರವಿಂದ್ ಸ್ವಾಮಿ ಲೈಫ್ ಹೋಗಿ ಮುಟ್ಟುತ್ತೆ ಆ್ಯಂಡ್ ಇದರಿಂದ ಡೈರೆಕ್ಟರ್ ಏನು ಹೇಳೋ ಕೊರಟಿರೋದೇ ಅನ್ನೋದನ್ನು ಸಿನಿಮಾದಲ್ಲೇ ನೋಡಬೇಕು ಆ್ಯಂಡ್ ನಂಗೆ ಇಲ್ಲಿ ಆಶ್ಚರ್ಯಪಡಿಸಿದ್ದು ಇಲ್ಲಿಯೇ ಕೊಲಾಬ್ರೇಷನ್ ಹರೀಶ್ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋರಿಗೆ ಗೊತ್ತೇ ಇರುತ್ತೆ ಅವರ ಸಿನಿಮಾಗಳಲ್ಲಿ ಕಾಮಿಡಿಗೇನು ಬರ ಇಲ್ಲ ಬಟ್ ಅವ್ರ ದೇಹಕ್ಕೋ ಏನೋ ವರ್ಕ್ ಆಗಲ್ಲ ಅಕೀರಾ ವಾಸುನನ್ ಪಕ್ಕ ಕಮರ್ಷಿಯಲ್ ಹಾಗೂ ರಾಮಾರ್ಜುನ ಮತ್ತು ಬೆಂಕಿ ಈ ಸಿನಿಮಾಗಳಲ್ಲಿ ಆಗಿದ್ದು ಕೂಡ ಅದೇ ಬರೀ ಆ್ಯಕ್ಷನ್ ಒಡಿಬಡಿ ಇವುಗಳೇ ತುಂಬೋಗಿರ್ತಿದ್ವು ಆದರೆ ಅಭಿಷೇಕ್ ಶೆಟ್ಟಿ ಇದಕ್ಕೆ ಫುಲ್ ಆಪೋಸಿಟ್ ಅಂತ ಹೇಳ್ತೀನಿ ನಮಗಣಿ ಬಿಕಾಂ ಪಾಸ್ ಆ್ಯಂಡ್ ಗಜಾನನ ಗ್ಯಾಂಗ್ ಇವುಗಳಲ್ಲಿ ಮೇನಾಗಿ ವರ್ಕ್ ಆಗಿದೆ ಕಾಮಿಡಿ ಆ್ಯಂಡ್ ಎಮೋಷನನ್ಸ್ ಸೊ ಈಗಿರುವಾಗ ಇವರಿಬ್ಬರ ಕಾಂಬೋನ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಿರಲಿಲ್ಲ ಈ ಸಲ ಅನೀಶ್ ಅವರು ತಮ್ಮ ಜಾನರ್ನ ಚೇಂಜ್ ಮಾಡಿದ್ದಾರೆ ಒಂದೊಳ್ಳೆ ಕಾಮಿಡಿ ಮತ್ತು ಎಮೋಷನಲ್ಸ್ ತುಂಬಿರೋ ಆರ್ ಅರವಿಂದ್ ಸ್ವಾಮಿ ಲೈಫ್ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕು ಅಂದರೆ ನವೆಂಬರ್ ಇಪ್ಪತ್ತೆರಡರವರೆಗೂ ಕೂಡ ಕಾಯಲೇಬೇಕು ಇನ್ನು ಅನೀಶ್ ಅವರ ಜೊತೆ ಮಿಲನ ನಾಗರಾಜ್ ಋತಿಕಾ ಶ್ರೀನಿವಾಸ್ ಅಚ್ಯುತ್ ಕುಮಾರ್ ಮತ್ತು ಶಾರ್ಟ್ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ ಕೆಲವು ಆ್ಯಕ್ಟರ್ಸ್ಗಳು ಕೂಡ ಇಲ್ಲೂ ಇದ್ದಾರೆ ಅರ್ಜುನ್ ಜನಿಯವರ ಮ್ಯೂಸಿಕ್ ಇನ್ನೂ ವರ್ಕ್ ಆಗಿಲ್ಲ ಇನ್ನು ಶಿವ್ಸಾಗರ್ ಅವರ ಸಿನಿಮಾಟೋಗ್ರಫಿ ಇನ್ನೂ ಬೆಟರ್ ಆಗಬೇಕಾಗಿತ್ತು ಟ್ರೈಲರ್ನಲ್ಲಿ ಅಷ್ಟೊಂದು ಜಾದೂ ಮಾಡಿಲ್ಲ ಆ್ಯಂಡ್ ಇಲ್ಲಿ ಮತ್ತೊಂದು ಒಳ್ಳೆಯ ವಿಷಯ ಅಂದರೆ ಸಿನಿಮಾದ ಟಿಕೆಟ್ ಪ್ರೈಸ್ನ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಇಟ್ಟಿದ್ದಾರೆ ಸೊ ಇದರಿಂದ ಇನ್ನೂ ಹೆಚ್ಚು ಆಡಿಯನ್ಸ್ಗಳು ಥಿಯೇಟರ್ಗಳ ಹತ್ರ ಬರ್ತಾರೆ ಸೊ ಸಿನಿಮಾದ ಪ್ರಮೋಷನ್ ಸ್ಟ್ರಾಟಜಿ ಸಖತ್ತಾಗೇ ಇದೆ ಆ್ಯಂಡ್ ಇದು ವರ್ಕ್ ಆದರೆ ಸಿನಿಮಾ ಇಟ್ಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಇದೇ ರೀತಿಯಾದ ಎಲ್ಲ ಸಿನಿಮಾ ಅಪ್ಡೇಟ್ಗಳನ್ನ ನಾವು ನಮ್ಮ ಇನ್ಸ್ಟಾ ಎಫ್ ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕ್ ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು ಮತ್ತೊಮ್ಮೆ ಸಿಗೋಣ ಸೈನಿಂಗ್ ಆಫ್ ಶಶಿ